ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಸಖತ್ ಮೂವೀಸ್ ನಲ್ಲಿ ಇವತ್ ನಾವು 2017ರಲ್ಲಿ ರಿಲೀಸ್ ಆದಂತಹ ಟೈಮ್ ಟ್ರ್ಯಾಪ್ ಅನ್ನೋ ಮೂವಿಯ ಬಗ್ಗೆ ಡಿಸ್ಕಸ್ ಮಾಡೋಣ. ಮೂವಿಯ ಕಾನ್ಸೆಪ್ಟ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿ ಹೊಸದಾಗಿ ಕಾಣಿಸುತ್ತೆ. ಈ ಸಿನಿಮಾ ಹೆಸರಿಗೆ ತಕ್ಕ ಹಾಗೆ ಟೈಮ್ ನ ಸುತ್ತಲೇ ಸುತ್ತಾ ಇರುತ್ತೆ. ಸಿನಿಮಾದ ಆರಂಭದಲ್ಲಿ ನಾವು ಹಾಪರ್ ಅನ್ನೋ ವ್ಯಕ್ತಿಯನ್ನ ನೋಡ್ತೇವೆ. ಆತ ಒಬ್ಬ ಆರ್ಕಿಯಾಲಜಿಸ್ಟ್. ಆತನಿಗೆ ಇಬ್ಬರು ಅಸಿಸ್ಟೆಂಟ್ಸ್ ಇರ್ತಾರೆ. ಹಾಪರ್ ಅವರ ಹತ್ರಕ್ಕೆ ಹೋಗಿ, ನಾನೊಂದು ರಿಸರ್ಚ್ಗೋಸ್ಕರ ಫಾರೆಸ್ಟ್ ನೊಳಕ್ಕೆ ಹೋಗ್ತಾ ಇದ್ದೀನಿ, ಒಂದು ವೇಳೆ ನಿಮ್ಮ ಹೆಲ್ಪ್ ನನಗೆ ಅವಶ್ಯಕ ಅನಿಸಿದ್ರೆ ಯಾವುದೋ ಒಂದು ವಿಧದಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಆಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಹಾಪರ್ ತನ್ನ ಜೊತೆಗೆ ಒಂದು ಡಾಗ್ ಅನ್ನು ಕೂಡ ಕರೆದುಕೊಂಡು ಹೊರಡ್ತಾನೆ. ಹಾಪರ್ ತನ್ನ ಡಾಗ್ನ ಜೊತೆ ಫಾರೆಸ್ಟ್ ನಲ್ಲಿ ನಡೀತಾ ಹೋಗ್ತಿರುವಾಗ ಅಲ್ಲೊಂದು ಪ್ಲೇಸ್ ನಲ್ಲಿ ಡಾಗ್ ಜೋರಾಗಿ ಬೊಗಳತೊಡಗುತ್ತೆ. ಆಗ ಆಪರ್ ಏನಿರ್ಬೋದು, ಯಾಕೆ ದೀಗ್ ಬಗಳ್ತಾ ಇದೆ ಅಂತ ನೋಡ್ತಾ ಇರಬೇಕಾದ್ರೆ ಆತನಿಗೆ ಅಲ್ಲೊಂದು ಗುಹೆ ಕಾಣಿಸುತ್ತೆ. ಹಾಪರ್ ಅದನ್ನ ನೋಡ್ತಾನೆ. ಅದನ್ನ ನೋಡಿದ ತಕ್ಷಣ ಇವನ ಮೈಂಡ್ ನಲ್ಲಿ ಈ ಗುಹೆ ಏನು ಮಿಸ್ಟೀರಿಯಸ್ ಆಗಿದೆಯಲ್ಲ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಹಾಗೇನೆ ಆ ಕೇವ್ನ ಒಳಗಡೆ ಯಾರೋ ಒಬ್ಬ ವ್ಯಕ್ತಿ ನಿಂತಿದ್ದ ಹಾಗೆ ಅನ್ಸತೊಡಗುತ್ತೆ. ತೀರಾ ಅವನನ್ನ ಗಮನಿಸಿದಾಗ ಇವನಿಗೆ ಗೊತ್ತಾಗೋದೇನು ಅಂದ್ರೆ, ಆತ ಕೌಬಾಯ್ ವೇಷದಲ್ಲಿರ್ತಾನೆ ಮತ್ತು ಆತ ಚಲನವಿಲ್ಲದಂತೆ ಸ್ಟನ್ ಆಗಿರ್ತಾನೆ. ನೆಕ್ಸ್ಟ್ ಹಾಪರ್ ಆ ಕೇವ್ನಿಂದ ಹೊರಕ್ಕೆ ಬರ್ತಾನೆ. ಆಗ ಅಲ್ಲಿ ಅವನಿಗೊಂದು ವ್ಯಾನ್ ಕಾಣಿಸುತ್ತೆ. ಆ ವ್ಯಾನ್ ಹಾಪರ್ ಪೇರೆಂಟ್ಸ್ ದು. ಅದನ್ನು ನೋಡಿದಂತ ಹಾಪರ್ ಗೆ ತನ್ನ ಪೇರೆಂಟ್ಸ್ ಕೂಡ ಈ ಪ್ಲೇಸ್ ಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಇಲ್ಲಿಗೆ ಬಂದ ನಂತರ ಅವನ ಪೇರೆಂಟ್ಸ್ ಕಾಣೆಯಾಗಿರ್ತಾರೆ. ಅವರನ್ನ ಹುಡ್ಕೋದಕ್ಕಂತಾನೆ ಹಾಪರ್ ಆ ಫಾರೆಸ್ಟ್ ನೊಳಗೆ ಸರ್ಚಿಂಗ್ ಗೆ ಇಳಿದಿರ್ತಾನೆ. ನಂತರ ಹಾಪರ್ ಆ ವೆಹಿಕಲ್ ಅನ್ನ ಚೆಕ್ ಮಾಡ್ತಾನೆ. ಅದರಲ್ಲಿ ಅವನಿಗೆ ಒಂದಷ್ಟು ಥಿಂಗ್ಸ್ ಕಾಣಿಸ್ತವೆ. ಆ ವ್ಯಾನ್ ನೊಳಗೆ ಬಿದ್ದಿದ್ದಂತ ಒಂದು ಆಲ್ಬಮ್ ನಲ್ಲಿ ಅವನ ಪೇರೆಂಟ್ಸ್ ನ ಒಂದಷ್ಟು ಫೋಟೋಗಳು ಕಾಣಿಸ್ತವೆ. ಇದೆಲ್ಲವನ್ನು ನೋಡಿದ ನಂತರ ಹಾಪರ್ ನೊಳಗೆ ಏನು ಅಂತ ಗೊತ್ತಾಗದಂತಹ ಅನುಮಾನ ಒಂದು ಕ್ರಿಯೇಟ್ ಆಗುತ್ತೆ. ತಕ್ಷಣ ಅವನು ತನ್ನ ಮನೆಗೆ ವಾಪಸ್ ಬರ್ತಾನೆ. ಅಂಡ್ ಅಲ್ಲಿ ತನ್ನ ಅಸಿಸ್ಟೆಂಟ್ ಮತ್ತು ಆಕೆಯ ಬ್ರದರ್ ಕೂಡ ಇರ್ತಾರೆ. ಆತ ತನ್ನ ಅಸಿಸ್ಟೆಂಟ್ ಜಾಕಿ ಹತ್ರ ಮಾತಾಡ್ತಾ, ನಾನು ನಿನ್ನನ್ನ ಅಕ್ಕೇವ್ ಹತ್ರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ. ಆದ್ರೆ ಈ ಸಂದರ್ಭದಲ್ಲಿ ಅಲ್ಲಿನ ವಾತಾವರಣ ಅಷ್ಟಾಗಿ ಚೆನ್ನಾಗಿಲ್ಲದೆ ಇರೋದ್ರಿಂದ ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ ಅಂತ ಹೇಳಿ ಅಲ್ಲಿಂದ ವಾಪಸ್ ಅಕ್ಕೇವ್ನ ಕಡೆ ಹೊರಡ್ತಾನೆ. ಹಾಪರ್ ಆ ಕೇವ್ ಹತ್ರಕ್ಕೆ ಹೋಗಿ ಒಂದು ಬಂಡೆಗೆ ಒಂದು ಹಗ್ಗವನ್ನ ಕಟ್ಟಿ ಆ ಹಗ್ಗವನ್ನ ಕೇವ್ನ ಒಳಕ್ಕೆ ಹೇಳಿ ಬಿಡ್ತಾನೆ. ಆ ಟೈಮಲ್ಲಿ ಹಾಪರ್ಗೆ ಕೇವ್ನ ಎಂಟ್ರೆನ್ಸ್ ಅಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಲೇಯರ್ ಒಂದು ಕಾಣಿಸುತ್ತೆ. ಆ ಟ್ರಾನ್ಸ್ಪರೆಂಟ್ ಲೇಯರ್ ನ ಆ ಕಡೆಗಿದ್ದಂತ ಅಟ್ಮಾಸ್ಫಿಯರ್ ಮತ್ತು ಹಾಪರ್ ನಿಂತಿದ್ದಂತ ಈ ಕಡೆ ಇದ್ದಂತ ಅಟ್ಮಾಸ್ಫಿಯರ್ ಎರಡು ಕೂಡ ತುಂಬಾ ಡಿಫ್ರೆಂಟ್ ಆಗಿರ್ತವೆ. ಏನಾಗುತ್ತೋ ಆಗ್ಲಿ ಎಂದ್ಕೊಂಡು ತುಂಬಾ ಹುಷಾರಾಗಿ ಹಾಪರ್ ಆ ಕೇವ್ನ ಒಳಕ್ಕೆ ಇಳಿಯತೊಡಗ್ತಾನೆ. ಆತ ಆ ಕೇವ್ನೊಳಕ್ಕೆ ಎಂಟರ್ ಆಗುತ್ತಲೇ ಅಲ್ಲಿವರೆಗೂ ಸ್ಟನ್ ಆಗಿ ನಿಂತಿದ್ದಂತ ಕೌಬಾಯ್ ಆಕ್ಟಿವ್ ಆಗ್ತಾನೆ. ಆದ್ರೆ ಹಾಪರ್ಗೆ ಅದೇನು ಅಂತ ಅರ್ಥವಾಗೋದಿಲ್ಲ. ಮತ್ತೊಂದ್ ಕಡೆ ಹಾಪರ್ನ ಅಸಿಸ್ಟೆಂಟ್ ಜಾಕಿ ಮತ್ತು ಟೇಲರ್ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ನಮ್ಮ ಪ್ರೊಫೆಸರ್ ಕೇವ್ ಹತ್ರಕ್ಕೆ ಹೋಗಿ ಎರಡು ದಿನಗಳಾಯ್ತು, ಇಲ್ಲಿವರೆಗೂ ಕೂಡ ಅವರೇನಾದ್ರೂ ಏನು ಅನ್ನೋ ಸಮಾಚಾರವೇ ನಮ್ಗೆ ಗೊತ್ತಾಗಿಲ್ಲ. ಹಾಗಾಗಿ ನಾವಿಬ್ರು ಕೂಡ ಆ ಕೇವ್ ಹತ್ರಕ್ಕೆ ಹೋಗಿ ಹಾಪರ್ ಏನಾಗಿದ್ದಾರೆ ಅಂತ ನೋಡೋಣ ಅಂತ ಟೇಲರ್ ಜಾಕಿಗೆ ಹೇಳ್ತಾನೆ. ಆದ್ರೆ ಆ ಕೇವ್ ಹತ್ರಕ್ಕೆ ಹೋಗೋದಕ್ಕೆ ಇವರ ಹತ್ರ ವೆಹಿಕಲ್ ಇರೋದಿಲ್ಲ. ಹಾಗಾಗಿ ಟೇಲರ್ ಜಾಕಿಯ ಫ್ರೆಂಡ್ ಕಾರಾಗೆ ಕಾಲ್ ಮಾಡಿ ಕಾರನ್ನ ತೆಗೆದುಕೊಂಡು ಬರೋದಕ್ಕೆ ಹೇಳ್ತಾನೆ. ಕಾರ ಕೂಡ ಕಾರನ್ನ ತಗೊಂಡು ಬರೋದಕ್ಕೆ ಒಪ್ಕೊಳ್ತಾಳೆ. ಅಷ್ಟೇ ಅಲ್ಲ, ಕಾರ ತನ್ನ ಜೊತೆಗೆ ತನ್ನ ಸಿಸ್ಟರ್ ಆದಂತಹ ವ್ಯೂಸ್ ಅನ್ನ ಕೂಡ ಕರ್ಕೊಂಡು ಹೋಗೋಣ ಅನ್ಕೊಂತಾಳೆ. ಅವರಿಬ್ಬರ ಜೊತೆಗೆ ಫರ್ಬಿ ಅನ್ನೋ ಹುಡುಗ ಕೂಡ ರೆಡಿಯಾಗಿ ಕೇವ್ನ ಕಡೆ ಹೊರಡ್ತಾನೆ. ನಂತರ ಇವರೆಲ್ಲರೂ ಜೊತೆಯಾಗಿ ಆ ಕೇವ್ನ ಕಡೆ ಹೊರಡ್ತಾರೆ. ಆಗ ಕೇವ್ನ ಒಂದಷ್ಟು ದೂರದಲ್ಲಿ ಹಾಪರ್ ಪೇರೆಂಟ್ಸ್ ನ ವ್ಯಾನ್ ನಿಂತಿರೋದು ಕಾಣಿಸುತ್ತೆ. ಹಾಗೇನೆ ಅವರಿಗೆ ತುಂಬಾ ಹಳೆಯದಾಗಿ ಹೋದಂತಹ ಹಗ್ಗ ಒಂದು ಕಾಣಿಸುತ್ತೆ ಮತ್ತು ಆ ಹಗ್ಗವು ಕೂಡ ಕಟ್ಟಾಗಿ ಬಿದ್ದಿರುತ್ತೆ. ಇದೆಲ್ಲವನ್ನು ನೋಡಿದ ನಂತರ ಎಲ್ಲರೂ ಆ ಕೇವ್ನೊಳಕ್ಕೆ ಹೋಗಿ ಏನಿದೆ ನೋಡೇ ಬಿಡೋಣ ಅಂತ ಡಿಸೈಡ್ ಆಗ್ತಾರೆ. ಆದ್ರೆ ಫರ್ಬಿ ಮಾತ್ರ ಆ ಕೇವ್ನ ಒಳಕ್ಕೆ ಹೋಗೋದಕ್ಕೆ ಭಯಪಡತೊಡಗ್ತಾನೆ. ಹೀಗಾಗಿ ಅವರೆಲ್ಲರೂ ಫರ್ಬಿಯನ್ನ ಕಾರ್ನ ಹತ್ತಿರದಲ್ಲೇ ಇರೋದಕ್ಕೆ ಹೇಳಿ ಕೇವ್ನ ಒಳಕ್ಕೆ ಇಳಿಯತೊಡಗ್ತಾರೆ. ಕೇವ್ನ ಒಳಗೆ ಕಾರಾಗೆ ಒಂದು ಟ್ರಾನ್ಸ್ಪರೆಂಟ್ ಲೇಯರ್ ಕಾಣಿಸುತ್ತೆ. ಹಸಿರು ಆ ಟ್ರಾನ್ಸ್ಪರೆಂಟ್ ಲೇಯರ್ ಯಾವುದು ಏನು ಅಂತ ಗಮನಿಸತೊಡಗ್ತಾಳೆ. ಆದ್ರೆ ಫೈನಲಿ ಅವರು ಹಾಪರ್ನನ್ನ ಕಂಡುಹಿಡಬೇಕಾಗಿರೋದ್ರಿಂದ ಆ ಲೇಯರ್ ಅನ್ನ ಬ್ರೇಕ್ ಮಾಡಿಕೊಂಡು ಒಳಕ್ಕೆ ಇಳಿತಾ ಹೋಗ್ತಾರೆ. ಮತ್ತೊಂದ್ ಕಡೆ ಹಾಪರ್ ಆ ಕೌಬಾಯ್ನ ಫಾಲೋ ಮಾಡ್ತಾ ಮಾಡ್ತಾ ಆ ಗುಹೆಯ ಒಳಕ್ಕೆ ಹೋಗ್ತಾ ಇರ್ತಾನೆ. ಆ ಟೈಮಲ್ಲಿ ಅವನಿಗೆ ಕೇವ್ನ ಒಳಕ್ಕೆ ಎಂಟರ್ ಆಗಬಹುದಾದಂತಹ ಇನ್ನೊಂದು ಎಂಟ್ರೆನ್ಸ್ ಕಾಣಿಸುತ್ತೆ. ಆ ಎಂಟ್ರೆನ್ಸ್ ನ ಹತ್ರ ಒಂದು ಲೈಟ್ ಆನ್ ಅಂಡ್ ಆಫ್ ಆಗ್ತಾ ಇರುತ್ತೆ. ಅಷ್ಟಾದ್ರೂ ಕೂಡ ಹಾಪರ್ಗೆ ಆ ಕೇವ್ನಲ್ಲಿ ಏನೇನ್ ನಡೀತಾ ಇದೆ ಅನ್ನೋದು ಅರ್ಥವೇ ಆಗೋದಿಲ್ಲ. ಆ ಟೈಮಲ್ಲಿ ಹಾಪರ್ಗೆ ಕೇವ್ನ ಒಳಗಿನಿಂದ ಒಂದಷ್ಟು ವಿಚಿತ್ರವಾದಂತಹ ಧ್ವನಿಗಳು ಜೋರಾಗಿ ಕೇಳಿಸತೊಡಗ್ತವೆ. ಇದರಿಂದಾಗಿ ಭಯಗೊಂಡಂತ ಹಾಪರ್ ಕೇವ್ನಿಂದ ಹೊರಕ್ಕೆ ಬರ್ತಾನೆ. ಕೇವ್ನ ಅವರಿಗೆ ಸಂಪೂರ್ಣವಾಗಿ ಕತ್ತಲು ಆವರಿಸಿರುತ್ತೆ. ಆಕ್ಚುಲಿ ಹಾಪರ್ ಆ ಕೇವ್ನ ಒಳಕ್ಕೆ ಹೋಗಿ 5 to 10 minutes ಆಗಿರುತ್ತೆ. ಆತ ಕೇವ್ನ ಒಳಕ್ಕೆ ಇಳಿದಂತ ಸಂದರ್ಭದಲ್ಲಿ ಹೊರಗಡೆ ತುಂಬಾ ಬಿಸಿಲು ಕಾಣಿಸ್ತಾ ಇರುತ್ತೆ. ಆತ ಅದರ ಒಳಗಿನಿಂದ ಹೊರಕ್ಕೆ ಬರುವಷ್ಟರಲ್ಲಿ ರಾತ್ರಿಯಾಗಿ ಹೋಗಿರುತ್ತೆ. ಆದ್ರೆ ಹಾಪರ್ಗೆ ಅದೇನು ಅಂತ ಅರ್ಥವಾಗೋದಿಲ್ಲ. ಆತ ತನ್ನ ಕಾರ್ನ ಹತ್ರಕ್ಕೆ ಹೋಗ್ತಾನೆ. ಆದ್ರೆ ಆತನ ಕಾರ್ನ ಸುತ್ತಲೂ ಒಂದಷ್ಟು ಮರಗಿಡಗಳು ಬೆಳೆದುಕೊಂಡಿರ್ತವೆ. ಹಾಗೇನೆ ಅವನ ಕಾರು ಕೂಡ ತುಕ್ಕು ಹಿಡಿಯುವಂತ ಸ್ಥಿತಿಗೆ ತಲುಪಿರುತ್ತೆ. ಆ ಕಾರನ್ನ ನೋಡಿದ್ರೆ ಆ ಕಾರ್ ಅಲ್ಲಿ ನಿಂತು ತುಂಬಾ ವರ್ಷಗಳೇ ಆಗಿ ಹೋಗಿದ್ದವೇನೋ ಅನ್ನೋಂತೆ ತುಂಬಾ ಶಿಥಿಲಾವಸ್ಥೆಯಲ್ಲಿರುತ್ತೆ.
ಅಂದ್ರೆ ಹಾಪರ್ ಆ ಕೇವ್ನಲ್ಲಿ 10 ನಿಮಿಷ ಕಳೆದ್ರೆ ಹೊರಗಿನ ಪ್ರಪಂಚದಲ್ಲಿ ಅದು 10 ವರ್ಷಕ್ಕೆ ಸಮನಾಗಿರುತ್ತೆ. ನೆಕ್ಸ್ಟ್ ಹಾಪರ್ಗೆ ಅದೇ ಪ್ಲೇಸ್ ನಲ್ಲಿ ಕಾರ ಮತ್ತು ಜಾಕಿ ಬಂದಿದ್ದಂತ ಕಾರ್ ಕಾಣಿಸುತ್ತೆ. ಅದನ್ನು ನೋಡಿದ ನಂತರ ಹಾಪರ್ಗೆ ತನ್ನ ಸ್ಟೂಡೆಂಟ್ಸ್ ತನ್ನನ್ನು ನೋಡೋದಕ್ಕೋಸ್ಕರ ಈ ಕೇವ್ ಹತ್ರಕ್ಕೆ ಬಂದಿದ್ದಾರೆ ಅನ್ನೋದು ತಿಳಿಯುತ್ತೆ. ಆಗ ಹಾಪರ್ ತಕ್ಷಣ ಕೇವ್ ನೋಡಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಮತ್ತೊಂದು ಕಡೆ ಕೇವ್ ನ ಒಳಗೆ ಕಾರ ಮತ್ತು ಜಾಕಿಯ ಗ್ರೂಪ್ ಈ ಕೇವ್ ನಲ್ಲೆಲ್ಲ ಸರ್ಚ್ ಮಾಡಿ ಹೇಗಾದ್ರೂ ಮಾಡಿ ಹಾಪರ್ ನನ್ನ ಹುಡುಕಬೇಕು ಅಂತ ಸರ್ಚ್ ಮಾಡ ತಡಕ್ತಾರೆ. ಆ ಟೈಮಲ್ಲಿ ಅವರಿಗೆ ಗುಹೆಯ ಒಳಗಿನಿಂದ ವಿಕೃತವಾದಂತಹ ಶಬ್ದಗಳು ಆರ್ಬಟಿಸ್ತಾ ಕೇಳಿಸ ತೊಡಗ್ತವೆ. ಅದನ್ನ ಕೇಳಿದಂತ ಜಾಕಿ ಮತ್ತು ಫ್ರೆಂಡ್ಸ್ ಹೇಗಾದ್ರೂ ಮಾಡಿ ಕೇವ್ ನಿಂದ ಹೊರಕ್ಕೆ ಹೋಗ್ಬಿಡೋಣ ಅಂತ ಡಿಸೈಡ್ ಆಗ್ತಾರೆ. ಇವರು ಕೇವ್ ನ ಒಳಕ್ಕೆ ಬರಬೇಕಾದ್ರೆ ಅದರೊಳಕ್ಕೆ ಒಂದು ಅಗ್ಗವನ್ನ ಇಳಿಬಿಟ್ಟಿರ್ತಾರೆ. ಅದರ ಸಹಾಯದಿಂದಲೇ ಮತ್ತೆ ವಾಪಸ್ ಕೇವ್ ನ ಹೊರಕ್ಕೆ ಹೋಗ್ಬೇಕು ಅಂತ ಜಾಕಿ ಟ್ರೈ ಮಾಡ್ತಾ ಇರ್ತಾಳೆ. ಜಾಕಿ ಅಗ್ಗವನ್ನು ಹಿಡಿದುಕೊಂಡು ಮೇಲಕ್ಕೆ ಹೋಗ್ತಾ ಇರಬೇಕಾದ್ರೆ ಆ ಇಳಿ ಬಿಟ್ಟಿದ್ದಂತ ಅಗ್ಗ ಕಟ್ಟಾಗಿ ಹೋಗುತ್ತೆ. ಇದರಿಂದಾಗಿ ಜಾಕಿ ವಾಪಸ್ ಕೆಳಕ್ಕೆ ಬೀಳ್ತಾಳೆ. ಇನ್ನು ಜಾಕಿ ಕೆಳಕ್ಕೆ ಬೀಳ್ತಾ ಇರಬೇಕಾದ್ರೆ ಅವಳನ್ನ ಹಿಡ್ಕೋಬೇಕು ಅಂತ ಟೇಲರ್ ಟ್ರೈ ಮಾಡ್ತಾನೆ. ಇದರಿಂದಾಗಿ ಆತ ಕೂಡ ಗಾಯಕ್ಕೊಳಗಾಗ್ತಾನೆ. ನೆಕ್ಸ್ಟ್ ಟೇಲರ್ ತಮ್ಮ ಹತ್ರ ಇದ್ದಂತ ಅಗ್ಗವನ್ನು ಹೊರಕ್ಕೆ ಎಸೆದು ಅದರ ಸಹಾಯದಿಂದ ಹೊರಕ್ಕೆ ಹೋಗ್ಬೇಕು ಅಂತ ಅಂದ್ಕೊಳ್ಳ ತೊಡಗ್ತಾನೆ. ಆದ್ರೆ ಆ ಅಗ್ಗವು ಕೂಡ ಕಟ್ಟಾಗಿ ಕೆಳಕ್ಕೆ ಬೀಳುತ್ತೆ. ಇದಕ್ಕೆಲ್ಲ ಹೊರಗಡೆ ಇರುವಂತ ಫೋರ್ಬಿನಿ ಕಾರಣ ಆತನೇ ಬೇಕಂತ ಈ ಅಗ್ಗವನ್ನ ಕಟ್ ಮಾಡ್ತಾ ಇದ್ದಾನೆ ಅನ್ಕೊಂಡು ಟೇಲರ್ ಅವನನ್ನ ಜೋರಾಗಿ ಬೈದಾಡ ತೊಡಗ್ತಾನೆ. ನಂತರ ಅವನು ತನ್ನ ಹತ್ರ ಇದ್ದಂತ ವಾಕಿ ಟಾಕಿಯಿಂದ ಫೋರ್ಬಿಯನ್ನ ಕಾಂಟ್ಯಾಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಟೇಲರ್ಗೆ ಫೋರ್ಬಿಯಿಂದ ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ. ಆದ್ರೆ ಆ ವಾಕಿ ಟಾಕಿಯಿಂದ ಯಾವುದೋ ಒಬ್ಬ ವ್ಯಕ್ತಿ ಹೆಲ್ಪ್ ಅಂತ ಕೂಗ್ತಾ ಇರೋದು ಕೇಳಿಸುತ್ತೆ. ಆಗ ಅವರೆಲ್ಲರೂ ಕೂಡ ಗಾಯಗೊಂಡಿದ್ದಂತ ಜಾಕಿಯನ್ನ ಅಲ್ಲೇ ಬಿಟ್ಟು ಕೇವನ ಒಳಕ್ಕೆ ಹೋಗ್ತಾರೆ. ಆಗ ಅವರಿಗೆ ಅಲ್ಲೊಂದು ಪ್ಲೇಸ್ ನಲ್ಲಿ ಕಟ್ಟಾಗಿ ಬಿದ್ದಿದ್ದಂತ ಒಂದು ಅಗ್ಗ ಕಾಣಿಸುತ್ತೆ. ಪಕ್ಕದಲ್ಲಿ ಫರ್ಬಿಯ ಡೆಡ್ ಬಾಡಿ ಕೂಡ ಕಾಣಿಸುತ್ತೆ. ಇದರಿಂದಾಗಿ ಅವರೆಲ್ಲರೂ ಕೂಡ ತುಂಬಾ ಆಘಾತಗೊಳ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಫರ್ಬಿ ಹತ್ರ ಇದ್ದಂತಹ ವಿಡಿಯೋ ಕ್ಯಾಮರಾ ಒಂದು ಕಾಣಿಸುತ್ತೆ. ಟೇಲರ್ ಮತ್ತು ಅವನ ಜೊತೆಗಾರರು ಆ ಕ್ಯಾಮರಾವನ್ನು ಓಪನ್ ಮಾಡಿ ನೋಡ್ತಾರೆ. ಅದರೊಳಗೆ ಫರ್ಬಿ ಶೂಟ್ ಮಾಡಿದಂತಹ ಫುಟೇಜ್ ಕಾಣಿಸತೊಡಗುತ್ತೆ. ಆ ಫುಟೇಜ್ ನಲ್ಲಿ ಫರ್ಬಿ ಹಾಪರ್ನ ಡ್ಯಾಡ್ ಬರೆದಿದ್ದಂತ ಪುಸ್ತಕವನ್ನ ಓಪನ್ ಮಾಡ್ತಾನೆ. ಆ ಬುಕ್ ನಲ್ಲಿ ಕೇವ್ಗೆ ಸಂಬಂಧಿಸಿದಂತಹ ಒಂದಷ್ಟು ವಿಷಯಗಳು ಇರ್ತವೆ. ಆ ಕೇವನ ಒಳಗೆ ಅಮೃತ ಸಮಾನವಾದ ಮಿರಾಕಲ್ ವಾಟರ್ ಇದೆ, ಆ ನೀರನ್ನ ಕುಡಿದ್ರೆ ಯಾರು ಕೂಡ ಸತ್ತೋಗೋದಿಲ್ಲ ಅಂತ ಅದರೊಳಗೆ ಬರೆದಿರುತ್ತೆ. ಹಾಪರ್ ಫೇರೆಂಟ್ಸ್ ರಿಸರ್ಚ್ಗೋಸ್ಕರ ಆ ಕೇವ್ಗೆ ಬಂದಿದ್ರು ಅನ್ನೋದನ್ನ ಫರ್ಬಿ ಕಂಡಿಡಿತಾನೆ. ಮತ್ತು ಆ ದಿನವೆಲ್ಲ ಆತ ಆ ಕೇವನ ಹತ್ರನೇ ಕಳೆಯ ತೊಡಗ್ತಾನೆ. ಆದ್ರೆ ಎಷ್ಟು ಹೊತ್ತಾದ್ರೂ ಇವನ ಫ್ರೆಂಡ್ಸ್ ಬರದೇ ಹೋಗಿದ್ದರಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಫರ್ಬಿ ಆ ಕೇವ್ನ ಒಳಕ್ಕೆ ಒಂದು ಅಗ್ಗವನ್ನ ಇಳಿಬಿಟ್ಟು ಅದರ ಸಹಾಯದಿಂದ ಕೆಳಕ್ಕೆ ಇಳಿಯ ತೊಡಗ್ತಾನೆ. ಆದ್ರೆ ಆತ ಕೆಳಕ್ಕೆ ಇಳಿತಾ ಇರಬೇಕಾದ್ರೆ ಆ ಅಗ್ಗ ಕಟ್ಟಾಗಿ ಹೋಗಿ ಸೀದಾ ಆತ ಕೇವ್ನ ಒಳಕ್ಕೆ ಬೀಳ್ತಾನೆ. ಫರ್ಬಿ ಕೆಳಕ್ಕೆ ಬಿದ್ದಂತ ಫೋರ್ಸ್ಗೆ ಪ್ರಜ್ಞೆ ತಪ್ಪಿ ಹೋಗಿರ್ತಾನೆ. ತುಂಬಾ ಹೊತ್ತಿನ ನಂತರ ಅವನಿಗೆ ಪ್ರಜ್ಞೆ ಬರುತ್ತೆ. ಆತ ವಾಕಿ ಟಾಕಿಯ ಸಹಾಯದಿಂದ ತನ್ನ ಸ್ನೇಹಿತರನ್ನ ಹೆಲ್ಪ್ ಕೇಳತೊಡಗ್ತಾನೆ. ಆದ್ರೆ ಆ ಟೈಮಲ್ಲಿ ಸಸ್ಪಿಷಿಯಸ್ ಆದಂತ ವ್ಯಕ್ತಿಗಳು ಅವನ ಹತ್ರಕ್ಕೆ ಬಂದು ಅವನನ್ನ ಹೊಡೆದು ಕೊಂದು ಹಾಕ್ತಾರೆ. ಆ ವಿಡಿಯೋವನ್ನ ನೋಡಿದ ನಂತರ ಉಳಿದವರೆಲ್ಲರೂ ಕೂಡ ಶಾಕ್ ಆಗಿ ಹೋಗ್ತಾರೆ. ಯಾರಿಗೂ ಕೂಡ ಈ ಕೇವ್ನ ಒಳಗೆ ಏನ್ ನಡೀತಾ ಇದೆ ಅನ್ನೋದು ಅರ್ಥವಾಗ್ತಾ ಇರೋದಿಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ಹೇಗಾದ್ರೂ ಮಾಡಿ ಕೇವ್ನಿಂದ ಬಚಾವಾಗಬೇಕು ಅಂತ ಡಿಸೈಡ್ ಆಗ್ತಾರೆ. ಹೀಗಾಗಿ ಕಾರ ಮತ್ತು ವ್ಯೂಸ್ ಆ ಕೇವ್ನಿಂದ ಹೊರಕ್ಕೆ ಹೋಗೋದಕ್ಕೆ ದಾರಿಯನ್ನ ಹುಡುಕ ತೊಡಗ್ತಾರೆ. ಕಾರ ತುಂಬಾ ಕಷ್ಟಪಡ್ತಾ ಹಿಲ್ ಕ್ಲೈಂಬಿಂಗ್ ಮಾಡದಂತೆ ಮಾಡಿ ಆ ಕೇವ್ನಿಂದ ಹೊರಕ್ಕೆ ಹೋಗ್ತಾಳೆ. ಇನ್ನು ಕಾರ ಕೇವ್ನ ಹೊರಕ್ಕೆ ಹೋದ ನಂತರ ಅಲ್ಲಿನ ವಾತಾವರಣವನ್ನ ನೋಡಿ ಕಂಗಾಲಾಗ್ತಾಳೆ. ಅವಳು ಉಸಿರಾಡೋದಕ್ಕೆ ಸಿಗ್ತಾ ಇರುವಂತ ಆಕ್ಸಿಜನ್ ಲೆವೆಲ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಆ ಕಾರ ಕೇವ್ನ ಹೊರಗೆ ನಿಂತು ಸುತ್ತಲೂ ನೋಡತೊಡಗ್ತಾಳೆ. ಇಡೀ ಪ್ರಪಂಚವೆಲ್ಲ ಬರಿದಾಗಿ ಹೋದ ಮರುಭೂಮಿಯಂತೆ ಕಾಣಿಸ್ತಾ ಇರುತ್ತೆ. ಆ ಟೈಮಲ್ಲಿ ಅವಳ ಎದುರಿಗೆ ಮರಳಿನ ಸುನಾಮಿ ಎಂದು ಬರ್ತಾ ಇರೋದು ಕಾಣಿಸುತ್ತೆ. ಅದೇ ಟೈಮಲ್ಲಿ ಕಾರ ಆಕಾಶದಲ್ಲಿ ಒಂದು ವಿಚಿತ್ರವಾದ ವಸ್ತುವನ್ನ ನೋಡ್ತಾಳೆ. ಅದು ಸ್ಪೇಸ್ ಕ್ರಾಫ್ಟ್. ಅದೆಲ್ಲವನ್ನು ಕೂಡ ನೋಡಿದ ನಂತರ ಕಾರಗೆ ಮೈಂಡ್ ಬ್ಲಾಂಕ್ ಆಗಿ ಹೋಗುತ್ತೆ. ಸರಿ, ಏನು ಮಾಡಲಾಗದೆ ಕಾರ ಮತ್ತೆ ವಾಪಸ್ ಆ ಕೇವ್ನ ಒಳಕ್ಕೆ ಇಳಿತಾಳೆ. ಕಾರ ಕೇವ್ನ ಒಳಕ್ಕೆ ಬಂದ ತಕ್ಷಣ ಅಲ್ಲಿದ್ದವರೆಲ್ಲರೂ ಕೂಡ ಕಾರ ನೀನಿನ್ನೂ ಕೂಡ ಕೇವ್ನ ಹೊರಕ್ಕೆ ಹೋಗಿಲ್ವಾ ಅಂತ ಅವಳನ್ನ ಕೇಳತೊಡಗ್ತಾರೆ. ಮಾಮೂಲಿಯಾಗಿ ಹೇಳ್ಬೇಕಂದ್ರೆ ಕಾರ ಕೇವ್ನಿಂದ ಹೊರಕ್ಕೆ ಹೋಗಿ ಹತ್ತತ್ರ ಅರ್ಧ ಗಂಟೆ ಆಗಿರುತ್ತೆ. ಆದ್ರೆ ಕೇವ್ನ ಒಳಗೆ ಇದ್ದವರಿಗೆ ಮಾತ್ರ ಕೆಲವು ಸೆಕೆಂಡ್ಗಳಷ್ಟೇ ಆಗಿವೆ ಅಂತ ಅನಿಸ್ತಾ ಇರುತ್ತೆ. ಆಗಲೇ ಅವರಿಗೆಲ್ಲ ಕೇವ್ನ ಹೊರಗೆ ಇರುವಂತ ಟೈಮ್ ಮತ್ತು ಕೇವ್ನ ಒಳಗೆ ಇರುವಂತ ಟೈಮ್ ತುಂಬಾ ಡಿಫ್ರೆನ್ಸ್ ಆಗಿದೆ ಮತ್ತು ತುಂಬಾ ಸ್ಪೀಡ್ ಆಗಿದೆ ಅನ್ನೋದು ಅರ್ಥವಾಗುತ್ತೆ. ಅಂದ್ರೆ ಕೇವ್ನ ಒಳಗೆ ಒಂದು ನಿಮಿಷ ಕಳೆದ್ರೆ ಹೊರಗಿನ ಪ್ರಪಂಚದಲ್ಲಿ ಒಂದು ವರ್ಷ ಕಳೆದೋಗಿರುತ್ತೆ. ಅಂದ್ರೆ ಇವರೆಲ್ಲರೂ ಕೂಡ ಕೇವ್ನ ಒಳಕ್ಕೆ ಬಂದು ಹೊರಗಿನ ಪ್ರಪಂಚದಲ್ಲಿ ಹತ್ತತ್ರ 1000 ವರ್ಷಗಳು ಕಳೆದು ಹೋಗಿರ್ತವೆ. ಇನ್ನು ಆ ಕೇವ್ನ ಒಳಗಡೆ ಹಾಪರ್ ನೋಡಿದಂತಹ ಆನ್ ಅಂಡ್ ಆಫ್ ಲೈಟ್ ವರ್ಷಗಳು ಎಷ್ಟು ಫಾಸ್ಟ್ ಆಗಿ ಉರುಳಿ ಹೋಗ್ತಿದ್ದಾವೆ ಅನ್ನೋದನ್ನ ಸೂಚಿಸ್ತಾ ಇರುತ್ತೆ. ಇದೆಲ್ಲವನ್ನೂ ಕೂಡ ತಿಳಿದ ನಂತರ ಅವರ ಫ್ರೆಂಡ್ಸ್ ತುಂಬಾ ಶಾಕ್ ಆಗ್ತಾರೆ. ಅವರಿಗೆ ಅಸಲು ಏನ್ ಮಾಡಬೇಕು ಏನು ಅನ್ನೋದೇ ಅರ್ಥವಾಗೋದಿಲ್ಲ. ಸರಿ, ಕಾರ ಮತ್ತೆ ಕೇವ್ನಿಂದ ಹೊರಕ್ಕೆ ಹೋಗ್ಬೇಕು ಅಂತ ಆ ಅಗ್ಗವನ್ನ ಹಿಡಿದು ಟ್ರೈ ಮಾಡ್ತಾ ಇರ್ತಾಳೆ. ಆ ಟೈಮಲ್ಲಿ ಹೊರಗಿನಿಂದ ಕೇವ್ನ ಒಳಕ್ಕೆ ಹೈಟೆಕ್ ಆದಂತ ಏಣಿಯೊಂದು ಇಳಿಯುತ್ತೆ. ಅದರಿಂದ ಸ್ಪೇಸ್ ಸೂಟ್ ಹಾಕಿಕೊಂಡಿದ್ದಂತ ವ್ಯಕ್ತಿಯೊಬ್ಬ ಕೇವ್ನ ಒಳಕ್ಕೆ ಇಳಿತಾನೆ. ಅವನನ್ನ ನೋಡಿ ಕೇವ್ನ ಒಳಗಿದ್ದಂತ ಜನ ಭಯಪಡತೊಡಗ್ತಾರೆ. ಆದ್ರೆ ಹೈಟೆಕ್ ಸೂಟ್ ಹಾಕಿಕೊಂಡಿದ್ದಂತ ವ್ಯಕ್ತಿ ಕೇವ್ನ ಒಳಕ್ಕೆ ಇಳಿಯುತ್ತಲೇ ಕೇವ್ನ ಒಳಗೆ ಅದೃಶ್ಯವಾಗಿದ್ದಂತ ಕೇವ್ ಮ್ಯಾನ್ ಅವನ ಮೇಲೆ ಅಟ್ಯಾಕ್ ಮಾಡತೊಡಗ್ತಾನೆ.
ಅದೆಲ್ಲವನ್ನೂ ಕೂಡ ನೋಡಿ ಭಯಪಡತೊಡಗಿದಂತಹ ಕಾರ ಮತ್ತು ಫ್ರೆಂಡ್ಸ್ ಅಲ್ಲಿಂದ ಒಳಕ್ಕೆ ಓಡತೊಡಗುತ್ತಾರೆ. ಹಾಗೆ ಅವರು ಒಳಕ್ಕೆ ಓಡ್ತಾ ಇರಬೇಕಾದ್ರೆ ಅಲ್ಲಿ ಅಪರ್ನ ಪೇರೆಂಟ್ಸ್ ಮತ್ತು ಕೌಬಾಯಿನ ಡೆಡ್ ಬಾಡಿ ಕಾಣಿಸುತ್ತೆ. ಅಷ್ಟರಲ್ಲಿ ಅಕ್ಕೇವನ ಒಳಗಿದ್ದಂತ ವಿಚಿತ್ರ ಮನುಷ್ಯರು ಇವರನ್ನ ಕವರ್ ಮಾಡ್ತಾರೆ. ಅದೇ ಟೈಮಲ್ಲಿ ಟೇಲರ್ ತನ್ನ ಗನ್ನನ್ನು ಹಿಡಿದು ಆ ಕೇವ್ ಮ್ಯಾನ್ಗಳ ಮೇಲೆ ಅಟ್ಯಾಕ್ ಮಾಡತೊಡಗ್ತಾನೆ. ಆದರೆ ಕೇವ್ ಮ್ಯಾನ್ಗಳೆಲ್ಲರೂ ಕೂಡ ಇವನ ಮೇಲೆ ಅಟ್ಯಾಕ್ ಮಾಡಿ ದಾರುಣವಾಗಿ ಟೇಲರ್ ನನ್ನ ಕೊಂದು ಹಾಕ್ತಾರೆ. ಅದನ್ನು ನೋಡಿ ಭಯಪಟ್ಟಂತ ಉಳಿದವರೆಲ್ಲರೂ ಕೂಡ ಕೇವ್ನ ಮತ್ತಷ್ಟು ಒಳಕ್ಕೆ ಕೂಡ ತೊಡಗ್ತಾರೆ. ಒಂದು ಸ್ವಲ್ಪ ಸಮಯದ ನಂತರ ಕಾರ ಟೇಲರ್ನ ಡೆಡ್ ಬಾಡಿ ಹತ್ರಕ್ಕೆ ಬರ್ತಾಳೆ. ಟೇಲರ್ ನನ್ನ ನೋಡ್ತಾ ಜೋರಾಗಿ ಹೇಳತೊಡಗ್ತಾಳೆ. ಅಷ್ಟರಲ್ಲಿ ಹೊರಜಗಿತ್ತಿನಿಂದ ಕೇವನ ಒಳಕ್ಕೆ ಇಳಿದಿದ್ದಂತಹ ಆ ಸ್ಪೇಸ್ಮನ್ ಕಾರ ಹತ್ರಕ್ಕೆ ಬರ್ತಾನೆ. ಅಲ್ಲಿ ಬಿದ್ದಿದ್ದಂತಹ ಟೇಲರ್ ಡೆಡ್ ಬಾಡಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಅರಿತಾ ಇದ್ದಂಥ ನೀರಿನ ಒಳಕ್ಕೆ ಟೇಲರ್ ಡೆಡ್ ಬಾಡಿಯನ್ನು ಮುಳುಗಿಸ್ತಾನೆ. ಮಿರಾಕಲ್ ಎನ್ನುವಂತೆ ಟೇಲರ್ ಮತ್ತೆ ಬದುಕಿ ವಾಪಸ್ ಬರ್ತಾನೆ. ಅದನ್ನು ನೋಡಿದಂಥ ಕಾರ ತುಂಬ ಆಶ್ಚರ್ಯ ಪಡತೊಡಗ್ತಾಳೆ. ಅಂದರೆ ಆ ಕೇವನ ಒಳಗಿರುವಂಥ ನೀರಿಗೆ ಮನುಷ್ಯರನ್ನ ಬದುಕಿಸುವಂತಹ ಶಕ್ತಿ ಇದೆ. ಬಹುಶಃ ಸಂಜೀವಿನಿ ಅಮೃತ ಅಂದರೆ ಇದೇ ಇರ್ಬೋದೇನೋ ಅಂತ ಅಂದ್ಕೊಳ್ಳತೊಡಗ್ತಾರೆ. ನೆಕ್ಸ್ಟ್ ಕೇವ್ನಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಬಂದು ಆ ಸ್ಪೇಸ್ ಸೂಟ್ ವ್ಯಕ್ತಿಯ ಮೇಲೆ ಅಟ್ಯಾಕ್ ಮಾಡ್ತಾನೆ ಮತ್ತು ಅವನು ಹಾಕೊಂಡಿದ್ದಂತಹ ಸೇಫ್ಟಿ ಹೆಲ್ಮೆಟ್ ಅನ್ನ ಕಿತ್ತು ಬಿಸಾಕ್ತಾನೆ. ಆ ಹೆಲ್ಮೆಟ್ ಅನ್ನ ಕಿತ್ತು ಬಿಸಾಕುತ್ತಲೇ ಆ ಸ್ಪೇಸ್ ಸೂಟ್ ನಲ್ಲಿ ಇದ್ದಂತ ವ್ಯಕ್ತಿ ಉಸಿರಾಡಲಾಗದೆ ಒದ್ದಾಡ ತೊಡಗ್ತಾನೆ. ಆಗ ಆತನನ್ನು ನೋಡಿದಾಗ ನಮಗೆ ಆತ ಏಲಿಯನ್ ಏನೋ ಅಂತ ಅನ್ಸತೊಡಗುತ್ತೆ. ಆದರೆ ಆತ ಏಲಿಯನ್ ಅಲ್ಲ, ಮನುಷ್ಯನೇ. ಆದರೆ ಆತ ತುಂಬಾ ವರ್ಷಗಳಿಂದ ಭೂಮಿಯ ಮೇಲೆ ವಾಸಿಸದೇ ಇರೋದ್ರಿಂದ ಈಗ ಇಲ್ಲಿಗೆ ಬಂದಿರುವಂತ ಆತನಿಗೆ ಈ ಭೂಮಿಯ ವಾತಾವರಣದಲ್ಲಿ ಉಸಿರಾಡೋದಕ್ಕೆ ಕಷ್ಟವಾಗ್ತಾ ಇರುತ್ತೆ. ಇನ್ನು ಸ್ಪೇಸ್ ಸೂಟ್ ಹಾಕೊಂಡಿದ್ದಂತ ವ್ಯಕ್ತಿ ಉಸಿರಾಡಲಾಗದೆ ಸತ್ತೋಗ್ತಾ ಇರಬೇಕಾದ್ರೆ ತಾವು ನಿರ್ಮಿಸಿಕೊಂಡಿರುವಂತಹ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಒಂದು ವಿಡಿಯೋವನ್ನ ಇವರ ಮುಂದೆ ಪ್ಲೇ ಮಾಡಿ ಸತ್ತು ಹೋಗ್ತಾನೆ. ಭೂಮಿಯ ಮೇಲೆ ಸಾವಿರಾರು ವರ್ಷಗಳು ಕಳೆದು ಹೋಗಿದ್ದರಿಂದ ಅಲ್ಲಿ ವಾಸ ಮಾಡೋದಕ್ಕೆ ಕಷ್ಟವಾಗಿ ಅಲ್ಲಿರುವಂತಹ ಮನುಷ್ಯರೆಲ್ಲರೂ ಕೂಡ ಬೇರೆ ಗ್ರಹಕ್ಕೆ ಹೋಗಿರ್ತಾರೆ ಮತ್ತು ಅಲ್ಲಿ ತಮ್ಮದೇ ಜಗತ್ತನ್ನು ಸೃಷ್ಟಿಸಿಕೊಂಡು ಅಲ್ಲೇ ಬದುಕತೊಡಗಿರ್ತಾರೆ. ಸೊ ಹಾಗಾಗಿ ಟೇಲರ್ ಮತ್ತು ಕಾರಾಗೆ ಗೊತ್ತಾಗುತ್ತೆ ಭೂಮಿಯ ಮೇಲೆ ಮನುಷ್ಯರು ಇಲ್ಲ ಮತ್ತು ಬದುಕ್ತಾ ಇಲ್ಲ. ಹಾಗಾಗಿ ನಾವು ಎಷ್ಟೇ ವರ್ಷಗಳಾದರೂ ಕೂಡ ಇದೇ ಗುಹೆಯಲ್ಲಿ ಬದುಕಬೇಕಾಗುತ್ತೆ ಅಂತ ತಿಳಿದು ಎಲ್ಲರೂ ಭಯಪಡತೊಡಗ್ತಾರೆ. ಆಗ ಟೇಲರ್ಗೆ ಗಾಯಗೊಂಡು ಬಿದ್ದಿರುವಂತಹ ಹಾಪರ್ ಕಾಣಿಸ್ತಾನೆ. ಹಾಗೇನೆ ಆ ಕೇವ್ನಲ್ಲಿ ಟೇಲರ್ಗೆ ಇನ್ನೊಂದು ಲೇಯರ್ ಕೂಡ ಕಾಣಿಸುತ್ತೆ. ಆ ಲೇಯರ್ನಲ್ಲಿ ಹಾಪರ್ನ ಸಿಸ್ಟರ್ ಮತ್ತು ಇನ್ನೊಂದಷ್ಟು ಹಳೆ ಕಾಲಕ್ಕೆ ಸೇರಿದಂತಹ ಮನುಷ್ಯರು ಕಾಣಿಸ್ತಾರೆ. ಅವರೆಲ್ಲರೂ ಕೂಡ ಕೇವ್ನಲ್ಲಿರುವಂತಹ ಅಮೃತ ಸಮಾನವಾದಂತಹ ಮಿರಕಲ್ ವಾಟರ್ಗೋಸ್ಕರ ಬರತೊಡಗ್ತಾರೆ. ಆದರೆ ಟೇಲರ್ಗೆ ಆ ಲೇಯರ್ನ ಆ ಕಡೆ ಇರುವಂತವರೆಲ್ಲರೂ ಕೂಡ ಫ್ರೀಸ್ ಆದಾಗೆ ಕಾಣಿಸತೊಡಗ್ತಾರೆ. ಜೊತೆಗೆ ಆ ಲೇಯರ್ನಲ್ಲಿ ಟೈಮು ಮಾಮೂಲಿಗಿಂತಲೂ ತುಂಬ ಸ್ಲೋ ಆಗಿ ರನ್ ಆಗ್ತಾ ಇರುತ್ತೆ. ಲೇಯರ್ ಒನ್ನಲ್ಲಿ ಮುಂದೆ ಹೋಗುವಂತ ಒಂದು ವರ್ಷ ಲೇಯರ್ ಟೂನಲ್ಲಿ ಒಂದು ಸೆಕೆಂಡ್ಗೆ ಸಮನಾಗಿರುತ್ತೆ. ನಂತರ ಟೇಲರ್ನ ಕಡೆಯವರು ಸತ್ತೋದಂಥ ಫರ್ಬಿಯನ್ನ ಗಾಯಗೊಂಡಂತಹ ಜಾಕಿಯನ್ನ ತೆಗೆದುಕೊಂಡು ಹೋಗಿ ಆ ನೀರಿನಲ್ಲಿ ಮುಳುಗಿಸ್ತಾರೆ. ತಕ್ಷಣ ಅವರ ಗಾಯಗಳೆಲ್ಲವೂ ಕೂಡ ವಾಸಿಯಾಗಿ ಹೋಗುತ್ತೆ. ಅಷ್ಟರಲ್ಲಿ ಕೇವ್ನಲ್ಲಿದ್ದಂಥ ವ್ಯಕ್ತಿ ಮತ್ತೆ ಇವರ ಮೇಲೆ ದಾಳಿಗೆ ಮುಂದಾಗ್ತಾನೆ. ಟೇಲರ್ನ ಕಡೆಯವರಿಗೆ ಬೇರೆ ದಾರಿ ಇಲ್ಲದೆ ಕೇವ್ನಲ್ಲಿರುವಂತಹ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಹೊಂದಿದ್ದಂತಹ ಏಣಿಯನ್ನು ಹತ್ತಿ ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂದ್ಕೊಳ್ತಾರೆ. ಕಾರ ಮೊದಲಿಗೆ ಆ ಏಣಿಯನ್ನು ಹತ್ತ ತೊಡಗ್ತಾಳೆ. ಆದರೆ ಕೇವ್ನ ಹೆಡ್ಜ್ ಹತ್ರಕ್ಕೆ ಹೋದಾಗ ಅವಳಿಗೆ ಅಲ್ಲಿ ನೀರು ತುಂಬಿಕೊಂಡಿರೋದು ಕಾಣಿಸುತ್ತೆ. ಅದನ್ನು ನೋಡ್ತಾ ವಿಸ್ಮಯಗೊಂಡಂತ ಕಾರ ಹೇಗಾದರೂ ಮಾಡಿ ಆಚೆಗೆ ಹೋಗಲೇಬೇಕು ಅಂದ್ಕೊಂಡು ಆ ನೀರಿನೊಳಕ್ಕೆ ಕೈಯನ್ನು ಚಾಚುತ್ತಾಳೆ. ಆದರೆ ಹೊರಗಿರುವಂಥ ಕ್ರಿಯೇಚರ್ಸ್ ತಕ್ಷಣ ಅವಳ ಕೈಯನ್ನು ಹಿಡಿದುಕೊಂಡು ಬಲವಂತವಾಗಿ ಅವಳನ್ನು ಮೇಲೆ ಕೇಳಿಯುತ್ತವೆ. ಅಸಲಿಗೆ ಅವು ಕ್ರಿಯೇಚರ್ಗಳೇ ಅಲ್ಲ, ಸಾವಿರಾರು ವರ್ಷಗಳ ಹಿಂದೆ ಬೇರೆ ಗ್ರಹಕ್ಕೆ ಹೋಗಿ ವಾಸ ಮಾಡ್ತಾ ಮತ್ತೆ ವಾಪಸ್ ಬಂದಿರುವಂತಹ ಮನುಷ್ಯರು. ತಕ್ಷಣ ಅವರು ಕಾರಾಳಿಗೆ ಒಂದು ಸ್ಪೇಸ್ ಸೂಟನ್ನು ತೊಡಸ್ತಾರೆ. ಆನಂತರ ಕಾರ ಮತ್ತೆ ಕೇವ್ನೊಳಕ್ಕೆ ಬಂದು ಅಡ್ವಾನ್ಸ್ಡ್ ಟೆಕ್ನಾಲಜಿಯ ಏಣಿಗಳನ್ನ ಮತ್ತು ರೋಪ್ಸ್ಗಳನ್ನ ತನ್ನ ಫ್ರೆಂಡ್ಸ್ಗೆ ಕೊಡ್ತಾಳೆ. ಈ ಕೇವ್ನಿಂದ ಹೊರಕ್ಕೆ ಹೋದರೂ ಕೂಡ ನಾವು ಸೇಫ್ ಆಗಿರ್ಬೋದು ಅಂತ ಅವರಿಗೆ ಹೇಳ್ತಾಳೆ. ನಂತರ ಅವರೆಲ್ಲರನ್ನು ಕೂಡ ಕಾರ ತಾನು ನೋಡಿದಂತಹ ಸ್ಪೇಸ್ ಕ್ರಾಫ್ಟ್ಗೆ ಕರ್ಕೊಂಡು ಹೋಗ್ತಾಳೆ. ಫೈನಲಿ ಹೊಸ ಗ್ರಹಕ್ಕೆ ಸೇರಿಕೊಂಡಂತಹ ಹಾಪರ್, ಕಾರ, ಟೇಲರ್, ಫರ್ಬಿ ಎಲ್ಲರೂ ಕೂಡ ಆ ಹೊಸ ಗ್ರಹದಲ್ಲಿ ಹೊಸ ಜೀವನವನ್ನು ಆರಂಭಿಸ್ತಾರೆ. ಅಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.